ಈ ದಿವಸಗಳಿಂದ ನಾನು ಮೊನ್ನೆ ಕೇಂದ್ರ ಸಚಿವ ಜೊತೆನೆ ಜೊತೆಗಿದ್ದು ಪೂಜೆ ಎಲ್ಲ ಮುಗಿಸಿ ಅವ್ರನ್ನ ಕೂರಿಸಿ ಇವತ್ತು ಫಸ್ಟ್ ಸಿಗ್ನೇಚರ್ ಗುರುವಾರ ನಿನ್ನೆ ಒಂದು ಎರಡು ಫೈಲ್ಗೆ ಸಿಗ್ನೇಚರ್ ಮಾಡಿದ್ರು. ಇವತ್ತು ಒಂದು ಒಂದು ಟಾರ್ಗೆಟ್ ಚೀನಾ ಟಾರ್ಗೆಟ್ನ ಚೀನಾ ಟಾರ್ಗೆಟ್ ಮಾಡಿಕೊಂಡು ಅತ್ಯುತ್ತಮವಾದ ದೇಶದಲ್ಲಿ ಒಂದು ಕೈಗಾರಿಕಾ ಉದ್ಯಮ ಕೊಡ್ಬೇಕಂತಂದ್ಬಿಟ್ಟು ಅವ್ರಿಗೆ ತುಂಬ ಆಸೆ ಇದೆ. ನಮ್ಮ ನಿರೀಕ್ಷೆಗೆ ಮೀರಿ ನಾವು ಕೃಷಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದಕ್ಕಿಂತ ನಿರೀಕ್ಷೆಗೆ ಮೀರಿ ಮೋದಿಯವರು ಅವರೊಂದು ಕ್ಯಾಬಿನೆಟ್ನಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಏನು ಕೊಟ್ಟಿದ್ದಾರೆ. ವೆರಿ ಟಫ್ ಜಾಬ್ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ, ಅದು ಈಸಿ ಜಾಬ್ ಅಲ್ಲ, ಅದು ಅದು ಅಂತ ಇಂಥವರಂತೂ ನಿಭಾಯಿಸಕ್ಕಂತೂ ಬರುವುದಿಲ್ಲ. ಇವತ್ತು ಕೈಗಾರಿಕಾ ಉದ್ಯಮಿ ಮತ್ತು ಯುವ ಏನ್ ಜನಾಂಗ ನಿಂತಿರೋ ಉದ್ಯಮಿ ನಿಂತಿರೋದು ಇವರೊಂದು ಇದ್ರ ಮೇಲೆ. ಬಟ್ ಒಂದು ನನಗೆ ಇಷ್ಟ ಆಗಿದ್ದು ಟಾಸ್ಕ್ ಅಂತಂದ್ರೆ ಕೈಗಾರಿಕೆ ಮಂತ್ರಿಗೆ ಮತ್ತೆ ಎಲ್ಲಾ ಮಂತ್ರಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಯಾರು ಪ್ರಧಾನಮಂತ್ರಿಯವರು. ನನ್ನ ನಮ್ಮ ಮಿನಿಸ್ಟರ್ ಹೇಳ್ತಿದ್ರು, ಕ್ಯಾಬಿನೆಟ್ ಮಿನಿಸ್ಟರ್ ಕುಮಾರಸ್ವಾಮಿ ಹೇಳ್ತಿದ್ರು, ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಮಸ್ಟರ್ ಶುಡ್ ಅಟೆಂಡ್ ದ ಡೆಲ್ಲಿ ಆಫೀಸ್, ಶುಕ್ರವಾರ ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲಾದರೂ ಒಂದು ರಾಜ್ಯದಲ್ಲಿ ಅವರು ಟೂರ್ ಮಾಡಬೇಕು, ಶನಿವಾರ ಭಾನುವಾರ ಮಾತ್ರ ಕರ್ನಾಟಕ ಮತ್ತು ಮಂಡ್ಯಗೆ ಹೋಗ್ಬೇಕು, ಇದು ಕಂಪಲ್ಸರಿ. ಅಂಡ್ ಯಾವುದೇ ಸ್ಟಾರ್ ಹೋಟ್ಲಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ, ಖಾಸಗಿ ಇದರಲ್ಲಿ ಹೋಗಂಗಿಲ್ಲ. ಹಂಗೆ ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು ಅರ್ಧ ದಿವಸ ಅವರ ಒಂದು ರಿಪೋರ್ಟ್ ಏನಿದೆ, ಒಂದು ಕೈಗಾರಿಕಾ ರಿಪೋರ್ಟು ಮೋದಿ ಅವರಿಗೆ ಸಲ್ಲಿಸಬೇಕು ಅನ್ನೋದು ಟಾರ್ಗೆಟ್ ಕೊಟ್ಟವ್ರೆ. ಕುಮಾರಸ್ವಾಮಿ ಅವರಿಗೆ ಮತ್ತು ಕುಮಾರಣ್ಣ ಅವರಿಗೆ ಒಂದು ಟಾರ್ಗೆಟ್ ಇಶ್ಯೂ ಮಾಡಿ 100 ಡೇಸಲ್ಲಿ ಚೇತರಿಕೆ ಬರಬೇಕು, 100 ಡೇಸಲ್ಲಿ ಇವತ್ತು ಭಾರತ ದೇಶದಲ್ಲಿ ಒಂದು ಅವೇರ್ನೆಸ್ ಬರಬೇಕು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಕುಮಾರಸ್ವಾಮಿ ಅಲ್ಲಿ ಕಂಡಿದ್ದು ಏನಂತಂದ್ರೆ, ನಿನ್ನೆ ರಾತ್ರಿ 2 ಗಂಟೆವರೆಗೂ ಓದ್ತಿದ್ದಾರೆ, ಏನು ಇದ್ರ ಬಗ್ಗೆ ಕೈಗಾರಿಕೋದ್ಯಮ ಬಗ್ಗೆ ಓದ್ತಿದ್ದಾರೆ. ಅವರಲ್ಲಿ ಏನೋ ಹೊಸ ಚೈತನ್ಯವನ್ನ ತಂದಿದೆ, ಇವತ್ತೇನೋ ನನ್ನ ದೇಶಕ್ಕೋಸ್ಕರ ಮಾಡಬೇಕು, ಟಾರ್ಗೆಟ್ ಚೀನಾ ಅನ್ನೋದನ್ನ ತರಬೇಕು ಅನ್ನೋದು ಹೊಸ ಚೈತನ್ಯ. ನಾನು ಕೇಳಕ್ ಹೋಗ್ಲಿಲ್ಲ ನಮ್ಮ ಮುಳಬಾಗಲಿಗೆ ಮತ್ತು ಏನು ಕೇಳಕ್ ಹೋಗ್ಲಿಲ್ಲ, ಯಾಕಂದ್ರೆ ಇನ್ನೂ ಕೂತು 24 ಗಂಟೆಯಲ್ಲಿ ಕೇಳೋದು ಏನಾಗ್ತೀವಿ ನಾವು ಇದಾಗ್ತೀವಿ. ಕ್ರಮೇಣವಾಗಿ 100% ಅವ್ರಿಗೆ ಗೊತ್ತಿದೆ. ಸೊ ಒಂದಂತೂ ನನ್ನಂತೂ ನಿನ್ನೆ ಅಂತೂ ಒಂದು ಪ್ರಸ್ತಾವನೆ ಕೊಟ್ಟಿದ್ದೆ ರೈಲ್ವೆ ಸಚಿವರಿಗಂತೂ ಒಂದು ಮೆಮೊರಾಂಡಮ್ ಒಂದು ಕೊಟ್ಟಿದ್ದೀನಿ. ಏನಿವತ್ತು ನಮ್ಮ ಈ ಪ್ರದೇಶದಲ್ಲಿ, ಕೈಗಾರಿಕಾ ಪ್ರದೇಶದಲ್ಲಿ ಹೊಸಕೋಟೆ ಮತ್ತು ಕೋಲಾರ ಮತ್ತು ಮುಳಬಾಗಲ್ ಮತ್ತು ಪಲ್ಮೇರ ಒಂದು ಇದರಲ್ಲಿ ತಿರುಪ್ತಿಗೆ ಟ್ರೈನ್ ಬೇಕು ಒಂದು ಟ್ರ್ಯಾಕ್ ಅನ್ನೋದನ್ನ ನನ್ನ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕೊಟ್ಟಿದ್ವಿ. ಖಂಡಿತವಾಗ್ಲೂ ಅದು ಕುಮಾರಸ್ವಾಮಿ ನಾನು 100% ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಕೈಗಾರಿಕಾ ಉದ್ಯಮೆ ನಿಮ್ಗೆ ಗೊತ್ತಿದೆ, ಸೆಷನ್ನಲ್ಲಿ ಲಾಸ್ಟ್ ಸೆಷನಲ್ಲಿ ಕೂಡ ನಾನು ಕೈಗಾರಿಕಾ ಉದ್ಯಮ ಬಗ್ಗೆ ಮಾತಾಡಿದ್ದೆ. ನಮ್ಮ ಹತ್ರ 338 ಎಕರೆ 300 ಎಕರೆ 338 ಎಕರೆ ನಮ್ಮ ದೇವರಾಜ ಸಮುದ್ರದ ಏನು ಅಜೀವಾಗಿದೆ, ಅದನ್ನು ದಯವಿಟ್ಟು ಬೃಹತ್ ಕೈಗಾರಿಕೆಗೆ ಒತ್ತು ಕೊಡಿ ಅಂತ ಕೇಳಿದ್ದೀನಿ. ಖಂಡಿತ ಈಗ ಅಜೀವಾಗಿರೋದು, ಈಗ ಅಜೀವಾಗಿರ್ತಕ್ಕಂಥ ಫೈಲು 330. ಇನ್ನು ಕೇಂದ್ರ ಸರ್ಕಾರ ಒಂದಾದರೆ, ಇದು ಸಣ್ಣ ಕೈಗಾರಿಕೆಗೆ, ಕೇಂದ್ರ ಸರ್ಕಾರ ಒಂದಾದರೆ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಕೈಗಾರಿಕೆ ಕೊಡಿ ಅಂತ ಕೂಡ ನನ್ನ ಪ್ರಸ್ತಾವನೆ ಕೇಳ್ತೀನಿ. ಖಂಡಿತವಾಗ್ಲೂ ನಮ್ಮದೇ ಸರ್ಕಾರ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟು ಖಂಡಿತವಾಗ್ಲೂ ಈ ಅವಧಿಯಲ್ಲಿ ಏನು ಯುವ ಜನಾಂಗಕ್ಕೆ ಒಂದು ಉದ್ಯೋಗ ಕೊಡಬೇಕು, ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮನ ಕುಮಾರಸ್ವಾಮಿ ಅವರು ಮಾಡ್ತಾರ ನಂಬಿಕೆ ನನಗೆ ಯಥೇಚ್ಛವಾಗಿದೆ. ಒಂದೊಂದು ಕೇಳಿದ್ರೆ ತುಂಬ ಖುಷಿಯಾಯಿತು. ಇವತ್ತೇನೋ ಮರುಭೂಮಿಯಲ್ಲಿ ನಮಗೆ ಗಿಡ ಬೆಳೆದಂಗೆ ಬೆಳೆ ಕೊಟ್ಟಂಗೆ ಅನ್ನೋ ಖುಷಿ ಆಯ್ತು ನನಗೆ. JDS ಪಕ್ಷ ಮುಣುಗೋಯ್ತು ಇನ್ನೆಲ್ಲಿದೆ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಪುಡಿದೇಳ್ತಕ್ಕಂಥದ್ದು ಮೋದಿಯವರು ಏನು ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗ್ಲೂ ಮುಂದೊಂದು ದಿವಸ ನಾವು ಸಂಘಟನೆ ಒತ್ಕೊಟ್ಟು, ನಾಳೆ ಶನಿವಾರ ದಿನ ಭಾನುವಾರ ದಿನ ಮಂಡ್ಯಗೆ ಬರ್ತಾ ಇದ್ದಾರೆ, ಸೀದಾ ಏರ್ಪೋರ್ಟ್ ಇಂದ ಸೀದ ಮಂಡ್ಯಗೆ ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸಾಟರ್ಡೆ ಸಂಡೆ ಕೋಲಾರ ಕರ್ಕೊಂಬರ್ತಾ ಇದ್ವಿ, ಇಡೀ 8 ಕ್ಷೇತ್ರದ ಬೃಹತ್ ಜನ ಸೇರಿಸಿ ಅವರಿಗೆ ಅದ್ದೂರಿ ಸನ್ಮಾನ ಮಾಡಿ, ಸೊ ಅಲ್ಲಿಂದನೇ ಕೈಗಾರಿಕಾ ಉದ್ಯಮಿಗೆ ಅನೌನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥ ವೀಕಲ್ಲಿ ಖಂಡಿತವಾಗ್ಲೂ ಕುಮಾರಣ್ಣವರು ನಮ್ಮ ಕೇಂದ್ರ ಕೈಗಾರಿಕಾ ಮಂತ್ರಿಗಳು ನಮ್ಮ ಕೋಲಾರಕ್ಕೆ ವಿಸಿಟ್ ಕೋಲಾರ ಜಿಲ್ಲೆಗೆ ವಿಸಿಟ್ ಮಾಡ್ತಾರೆ. ಡೇಟ್ ನಾಳೆ ಫಿಕ್ಸ್ ಆಗುತ್ತೆ ಕೊಟ್ರೆ, ಬುಧವಾರ ಭಾನುವಾರ ಫಿಕ್ಸ್ ಆಗುತ್ತೆ, ನೆಕ್ಸ್ಟ್ ಭಾನುವಾರ ಮೇ ಬಿ ನೆಕ್ಸ್ಟ್ ಭಾನುವಾರ. ಒಂದು ವಾರ ಅವ್ರಿಗೆ ಒಂದು ವಾರ ನಮ್ಗೆ ಕೊಟ್ಟಿದ್ದಾರೆ, ಈ ವಾರ ಅವ್ರು ತಗೊಂಡು ನೆಕ್ಸ್ಟ್ ವಾರ ನಮ್ಗೆ ಕೊಡ್ತಾರೆ. ಅದು ಡೇಟ್ ಅಧಿಕೃತವಾಗಿ ನಾನು ಮಂಡೇ ಸಂಡೆ ಅನೌನ್ಸ್ ಮಾಡ್ತೀನಿ, ಸಂಡೆ ಅನೌನ್ಸ್ ಮಾಡ್ತೀನಿ. ತುಂಬ ಖುಷಿ ಆಯಿತು. ಈಗಾಗಲೇ ಶಾಲೆ ರೀಓಪನ್ ಆದಂಗೆ ನಮ್ಮ ಆಫೀಸ್ನ ಪೂಜೆ ಮಾಡಿ ಇವತ್ತು ಜನಸಂಪರ್ಕ ಕೂತ್ಕೊಂಡಿದ್ವಿ. ಇನ್ನು ಯಥೇಚ್ಛವಾಗಿ ತಾಲೂಕು ಆಫೀಸ್ ಮತ್ತು ನನ್ನ ಆಫೀಸ್ನ ಯಥೇಚ್ಛವಾಗಿ ಯೂಸ್ ಮಾಡ್ಕೊತೀನಿ. ಪ್ರತಿ ಶನಿವಾರ ಮತ್ತು ಸೋಮವಾರ ದಿವಸ ಇಲ್ಲೇ ನಿಮ್ಮ ಈ ಸರೌಂಡಿಂಗಲ್ಲೇ ತಾಲೂಕು ಆಫೀಸ್ ಮತ್ತು ನಮ್ಮ ಆಫೀಸಲ್ಲಿ ನನ್ನ ಕೂತು ಜನಸೇತುವೆ ಮತ್ತು ಜನಸಂಪರ್ಕಕ್ಕೆ ಏನೇನು ಇವತ್ತು ಕುಂದುಕೊರತೆಗಳಿದ್ದಾವೆ ಅದ್ರ ಬಗ್ಗೆ ಒತ್ತು ಕೊಡಲಿಕ್ಕೆ ತುಂಬ ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನೇ ನನಗೆ ಗೊತ್ತಾಯಿತು ಹೊಸ ತಹಸೀಲ್ದಾರ್ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ. ನಾನಿನ್ನೂ ಬಂದು ನಾನು ಮೀಟ್ ಮಾಡಿಲ್ಲ, ಬಹುಶಃ ಅವರು ಲೋಕಾಯುಕ್ತಿ ಮೀಟಿಂಗಲ್ಲಿದ್ದಾರೆ. ನನಗೆ ಬೆಳಗ್ಗೆ ಫೋನ್ ಮಾಡಿದರು, ಖಂಡಿತವಾಗ್ಲೂ ಮೀಟ್ ಮಾಡ್ತಾರೆ.
ಸೊ ಮುಂದಿನ ದಿವಸಗಳಲ್ಲಿ ಒಳ್ಳೆ ಉತ್ತಮ ಆಡಳಿತ ಮಾಡಲಿಕ್ಕೆ ಉತ್ತಮ ಅಧಿಕಾರಿಗಳನ್ನ ಕೇಳಿದೀವಿ. ಖಂಡಿತವಾಗ್ಲೂ ತಗೊಂಡು ಉತ್ತಮ ಆಡಳಿತ ಉತ್ತಮ ತಾಲೂಕು ಆಗ್ಬೇಕಾದ್ರೆ ಉತ್ತಮ ಆಡಳಿತ ವರದಿ ಇರಬೇಕು. ಸೊ ಅದರಿಂದ ನಾನು ಅವ್ರ ಕಡೆಯಿಂದ ನಮ್ಮ ತಾಲೂಕಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ, ಒಳ್ಳೇದಾಗ್ಲಿ ಅಂತ ತಿಳಿಸ್ತೀನಿ ಅಷ್ಟೇ. ಜನರಲ್ ಆಗಿ ಚೇಂಜ್ ಆಗ್ಲೇಬೇಕು, ಚೇಂಜ್ ಆಗ್ತಾರೆ. ಸೊ ನಮ್ಮಲ್ಲಿ ಕೂಡ ತಾಲೂಕು ಅಧಿಕಾರಿಗಳು ತುಂಬಾ ಜನ ಚೇಂಜಸ್ ಆಗ್ತಾರೆ, ಚೇಂಜಸ್ ಕೇಳಿದೀವಿ, ನಾವೇ ಕೇಳಿದೀವಿ, ಚೇಂಜ್ ಆಗ್ತಾರೆ. ಸೊ ಅದರಿಂದ ಸುಮಾರು ಜನ ಡೆಪ್ಯುಟೇಷನ್ ವರ್ಕ್ ಮಾಡ್ತಾವ್ರೆ, ಡೆಪ್ಯುಟೇಷನ್ ಅಲ್ಲಿ ಅವರು ಚೇಂಜ್ ಆಗ್ತಾರೆ. ಪರ್ಮನೆಂಟ್ ಆಗಿ ಎಂಪ್ಲಾಯ್ಸ್ ಕೊಡಿ ಅಂತ ಕೇಳಿದೀವಿ. ಈಗ ಪರ್ಮನೆಂಟ್ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಪರ್ಮನೆಂಟ್ ವರ್ಕ್ ಮಾಡ್ಬೋದು, ಡೆಪ್ಯುಟೇಷನ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಅದಲ್ವಾ, ಯಾವಾಗ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಿಂದ ಪರ್ಮನೆಂಟ್ ತಹಶೀಲ್ದಾರ್ ಕೊರತೆ ಇತ್ತು, ಪರ್ಮನೆಂಟ್ ತಹಶೀಲ್ದಾರ್ ನಿನ್ನೆ ಸರ್ಕಾರ ಕೊಟ್ಟಿದ್ದಾರೆ. ಪರ್ಮನೆಂಟ್ ಇವಾಗ ಕೇಳಿದೀನಿ, ಪರ್ಮನೆಂಟ್ ಇವಾಗ ಕೊಡ್ತಾರೆ, ಇವಾಗ ಕೊಡ್ತಾರೆ. ಇನ್ನು TH ಬಗ್ಗೆ ಕೊರತೆ ಇಲ್ಲ, ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊರತೆ ಇಲ್ಲ ಅದಲ್ವಾ, ಇನ್ನು ADLR ಬಗ್ಗೆ ಕೊರತೆ ಇಲ್ಲ. ಒಂದು ಟೀಮ್ನ ಸೆಟ್ ಮಾಡಿಕೊಂಡು ಇಡೀ ಒಂದು ತಾಲೂಕಿನ ಟೂರ್ ಮಾಡಲಿಕ್ಕೆ ನಾನು ಈ ಮಂತ್ ಇಂದಲೇ ಪ್ಲಾನ್ ಮಾಡ್ತೇನೆ, ದಿಸ್ ಮಂತ್ ಇಂದಲೇ ಪ್ಲಾನ್ ಮಾಡ್ತೇನೆ. ಏನಾಗಿದೆ ಈ ಜನಕ್ಕೂ ಕೂಡ ಏನಾಗಿದೆ, ನಾನು ಮೊನ್ನೆ ಕೂಡ ನೋಡಿದೆ ಜನಕ್ಕೆ ಕೂಡ ಏನಾಗಿದೆ, ABC ಕ್ಯಾಟಗರಿ ಡಿವೈಡ್ ಆಗ್ತಾವ್ರೆ. ಎ ಕ್ಯಾಟಗರಿಯವರೆಲ್ಲ ದೊಡ್ಡ ದೊಡ್ಡ ಖಾಸಗಿ ಶಾಲೆ ಓದಿಸ್ತಾವ್ರೆ, ಬಿ ಕ್ಯಾಟಗರಿಲಿ ಏನ್ ಮಾಡ್ತಾವ್ರೆ ಈ ವಸತಿ ಶಾಲೆಗೆ ಹೋಗ್ತಾವ್ರೆ, ಮುರಾಜ್ ದೇಸಾಯಿ ಅಂತ ಇದ್ದದಕ್ಕೆ ಹೋಗ್ತಾವ್ರೆ. ಈ ಸಿ ಕ್ಯಾಟಗರಿ ಅಂತ ನಮ್ಗೆ ಆಗ್ತಾವ್ರೆ, ಎಲ್ಲಿ ಆಗ್ತಾವ್ರೆ ನಮ್ಗೆ ಆಗ್ತಾವ್ರೆ. ನಾನು ಎಷ್ಟೇ ಒತ್ತಡ ಹಾಕಿದ್ರು ಪಾಪ ಎಷ್ಟೇ ಮಾಡಿದ್ರು ಕೂಡ ಸಿ ಕ್ಯಾಟಗರಿಯವರು ಸ್ಕೂಲ್ಗೆ ಬರೋದ ಕಷ್ಟ ಆಗ್ತದೆ ಸಿ ಕ್ಯಾಟಗರಿ. ಇದು ಇದು ನಮ್ಮ ತಾಲೂಕು ಪ್ರಾಬ್ಲಮ್ ಅಲ್ಲ ಗೌಡ್ರೆ, ನಮ್ಮ ತಾಲೂಕು ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಅಲ್ಲ. ಈಗ ನಾನು ಮೊನ್ನೆ ಪ್ರತಿ ಪ್ರೌಢಶಾಲೆಗೆ ವಿಸಿಟ್ ಮಾಡಿದ್ದೆ, ನಾನು ಪ್ರತಿ ಶಾಲೆಗೆ ವಿಸಿಟ್ ಮಾಡಿದ್ದೆ. ನಾನು ಹೋಗಿದ ತಕ್ಷಣ ಸ್ಟ್ರೆಂತ್ ಕೇಳ್ತೀನಿ, ಸ್ಟ್ರೆಂತ್ ಎಷ್ಟೊಂದು ಕೇಳ್ತೀನಿ, SLC 22 23 24 ಅಂತ ಹೇಳ್ತಾರೆ, 25 ಬೇಕೇ ಬೇಕು ನಿಮ್ಗೆ ಅರ್ಥಾಯ್ತಾ. ಆ 25 ತುಂಬಲಿಕ್ಕೆ ಎಲ್ಲೋ ಓದೋರ್ನ ಹುಡ್ಕೊಂಬಂದು ಹಾಕಂತಾರೆ ಪಾಪ ಇವರು, ಇವ್ರು ಫುಲ್ಫಿಲ್ ಮಾಡ್ಲಿಕ್ಕೆ, ಎರಡು ಇರ್ಬೋದು ಎಲ್ಲ ಮಾಡ್ಲಿಕ್ಕೆ. ಇದೆಲ್ಲ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಅವೇರ್ನೆಸ್ ಕಮ್ಮಿ ಆಗ್ತಿದೆಯೋ ಇಲ್ಲ ಸರ್ಕಾರಿ ಶಾಲೆಗಳು ಕಂಡ ಮಾಡ್ತಾರೋ ಅಂತ ಅರ್ಥ ಆಗ್ತಲ್ಲ. ಸೊ 100% ದೇಶ 100% ತರಬಹುದು, ಬಟ್ ಏನ್ ಗೊತ್ತ ಇದು ಕೊರತೆ ಏನ್ ಹೇಳಿ, ಮಾಹಿತಿ ಕೊರತೆ, ಅವೇರ್ನೆಸ್ ಬೇಕು. ನಾನು ಏನ್ ಹೇಳಿದೀನಿ, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳಿದೀನಿ. ಯಾವಾಗ ಖಾಸಗಿ ಶಾಲೆ ಮಾರ್ಕೆಟಿಂಗ್ ಮಾಡ್ತಾರೋ ನೀವ್ ಮಾರ್ಕೆಟ್ ಮಾಡಿ, ನಿಮ್ಮ ಏನ್ ಬಂದಿದೆಯೋ ಪರ್ಸೆಂಟೇಜ್ ನ ನಿಮ್ಮ ಮನೆ ಮನೆಗೆ ಕರ್ಪತ್ರ ಕಳಿಸಿ, ಹೋಗಿ ಮಾತಾಡಿ, ಮಕ್ಕಳ ಕನ್ವಿನ್ಸ್ ಮಾಡಿ ಅಂತ ಹೇಳಿದೀನಿ. ಖಂಡಿತವಾಗ್ಲೂ ನನಗೆಲ್ಲ ಭಾಷೆ ಕೊಟ್ಟಿದ್ದಾರೆ, ನನಗೆಲ್ಲ ಮಾತು ಕೊಟ್ಟಿದ್ದಾರೆ, ಈ ಸರಿ 100% ಉತ್ತಮ ರಿಸಲ್ಟ್ ತರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸರ್ಕಾರದ ಹಂತದಲ್ಲಿ ಗುಣಮಟ್ಟದ ಶಾಲೆಗಳನ್ನ ಗುಣಮಟ್ಟದ ಒಂದು ಎಜುಕೇಶನ್ ಕೊಡದೇ ಇದ್ರೆ ಭಯ ಏನೇ ಅದು ಬೇಸಿಕ್ ಎಡವಟ್ ಆಗ್ತಾರ. ಎಸ್ ಸರ್, ಅದು ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಇನ್ನೂ ಆಗಿಲ್ಲ. ಅಂತ ಸ್ಕೂಲ್ ಇದೆ, ಒಳ್ಳೆ ಪಾಠ ಮಾಡಿದ ಸ್ಕೂಲ್ ಇದ್ದಾರೆ, ಈ ಪಾಠ ಮಾಡ್ತಾ ಇರೋದಕ್ಕೆಲ್ಲ ರಾಜಕಾರಣಿಗಳು ಅಲ್ಲ, ಖಂಡಿತವಾಗ್ಲೂ ನನ್ನ ಆಡಳಿತದಲ್ಲ ಅದನ್ನ ತೆಗೆದಿದೀವಿ, ಆಲ್ಮೋಸ್ಟ್ ಒಂದು ಮಟ್ಟಕ್ಕೆ ತೆಗೆದಿದೀವಿ. ಸಾಕಷ್ಟು ಶಾಲೆ ಹೆಸರು ಹೇಳ್ತೀನಿ, ಅವೆಲ್ಲ ದುರಂಕಾರಲ್ಲಿ ತೆಗೆದಿದೀವಿ ನಾವು. ಯಾಕಂತಂದ್ರೆ ನಾನೇ ನನ್ನ ಬಿಟ್ರೆ ಯಾರಿಲ್ಲ ಅನ್ನೋರು, ನಾನೇ ಇನ್ಕ್ಲೂಡ್ ನಾನೇ ಆಗ್ಲಿ ಬಿಡಿ, ನಾನೇ ಅಂತಂದ್ರೆ ನನ್ನ ನಾಳೆ ಇಲ್ಲ ಅರ್ಥ ಮಾಡ್ಕೊಂಡು, ನಾನೇ ಅನ್ನೋದು ಇಲ್ಲ. ಬಟ್ ಕೆಲವು ಇದನ್ನ ತೆಗೆದಿದೀವಿ, ನನ್ನ ಅವಧಿ ತೆಗೆದಿದ್ದೀವಿ ಸರ್. ನನಗಿನ್ನೂ ಸಮಾಧಾನ ಇಲ್ಲ, ನಿಮ್ಮ ನನಗಿನ್ ಸಮಾಧಾನ, ಇನ್ನೂ ಉತ್ತಮ ಆಡಳಿತಕ್ಕೆ ನನಗೆ ಹೆಚ್ಚು ಮಟ್ಟಕ್ಕೆ ಕೈ ಹಾಕ್ತೀನಿ, ಖಂಡಿತ ಕೈ ಹಾಕ್ತೀನಿ. ಸರ್ಕಾರ ಅಂತಲ್ಲಿ ಕೇಳ್ತಿದ್ದೀನಿ, ನೆನ್ನೆ ಕೂಡ ನನಗೂ DDP ತುಂಬಾ ನಡೀತು, ಏನು ಗೆಸ್ಟ್ ಲೆಕ್ಚರ್ ಕೊಡಿ ಅಂತ. ಎಲ್ಲೆಲ್ಲಿ ಇಲ್ವೋ 45 ಜನ ಮಕ್ಕಳು ಎಲ್ಲಿದ್ದಾರೋ ಅವ್ರು ಬರೀ ಇಬ್ಬರೇ ಇದ್ದಾರೆ, ಒಂದೊಂದು ಕೊಡಿ ಅಂತ ಕೇಳಿದ್ದೀನಿ. ಸೋಮವಾರಗಳು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 45-50 ಮಕ್ಕಳ ಜಾಗದಲ್ಲಿ ಇಬ್ರು ಮಕ್ಕಳು ಇಬ್ರ ಜೊತೆ ಹೆಂಗ್ ಮೇಂಟೈನ್ ಮಾಡ್ಕೊಳ್ತಾಳೆ, ಅಟ್ಲೀಸ್ಟ್ ಒಂದೊಂದು ಕೊಡಿ ಅಂತ ಕೇಳ್ತಿದ್ದೀನಿ. ಇಲ್ಲ ಫುಲ್ಫಿಲ್ ಮಾಡಿದ್ದಾರೆ, ಆಲ್ಮೋಸ್ಟ್ ಒಂದು 20-28 ಕೊಟ್ಟಿದ್ದಾರೆ, ನಂಗೆ ಇನ್ನೂ ಸಾಲದ ಅಂತ ಕೇಳಿದ್ದೀನಿ. ನಾನು 57-58 ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್, ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ನ ಸ್ಪರ್ಧೆ ಮಾಡ್ತಾರೆ ಅಷ್ಟೇ ಮಾಡ್ಕೊಳ್ಳೋದು. ಉತ್ತಮ ಆಡಳಿತಕ್ಕೆ ಸ್ಪಂದನೆ ಬೇಕಷ್ಟೇ, ಏನಿಲ್ಲ. ಮಹಿಳಾ
ಸಿ ಡಿ ಪ್ರಾಮಿಸಾ ಹತ್ರ ಬಂದಿದೆಯಲ್ಲ, ನಲ್ಲೂರು ನಾನ್ಸಮ್ ಬಿಲ್ಡಿಂಗ್ ಬಂದಿದೆಯಲ್ಲ, ಬಂದಿದೆಯಲ್ಲ, ಇಲ್ಲ ಫಿಕ್ಸ್ ಆಯ್ತಲ್ಲ, ಫಿಕ್ಸ್ ಆಗಿದೆ, ಫಿಕ್ಸ್ ಆಗಿದೆ. ನಲ್ಲೂರು ನಾನ್ಸಮ್ ಬಿಲ್ಡಿಂಗ್, ನಲ್ಲೂರು ನಾನ್ಸಮ್ ಬಿಲ್ಡಿಂಗ್ಗೆ ಫಿಕ್ಸ್ ಆಯ್ತು ಆಲ್ರೆಡಿ, ಅಗ್ರಿಮೆಂಟ್ ಆಯ್ತು, ಸೈನ್ ಮಾಡ್ಕೊಟ್ಟಿದ್ದೀನಿ. ಅದಾಪಿ ಶಿಫ್ಟ್ ಆಯ್ತು, ಶಿಫ್ಟ್ ಆಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ, ಶಿಫ್ಟ್ ಆಗ್ತದೆ. ನಾ ಇವತ್ತಿನ್ನು ಕ್ಲೀನಿಂಗ್ ಮಾಡಿಸ್ತಾ ಇದ್ದೀನಿ, ಅದು ಇದು ಪೊಲೀಸ್ ಕ್ವಾರ್ಟರ್ಸ್ ಕೊಟ್ಟಲಿಕ್ಕೆ ಬಂದಿದೆ, ಇಲ್ಲಿ ಗ್ರಾಮಾಂತರ ಇದ್ರ ಪಕ್ಕದಲ್ಲಿ, ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಜೈನ್ ಸ್ಕೂಲ್ ಪಕ್ಕದಲ್ಲಿ ಅಲ್ಲಿ ತೆರವು ಮಾಡ್ತೀನಿ, ಇವತ್ತು ಜಾಗ ತೆರವು ಮಾಡಿಸ್ತೀನಿ, ಹೋಗಿದ್ದಾವೆ ಜೆ ಸಿ ಬಿ ಎಲ್ಲ ಹೋಗಿದ್ದಾವೆ, ತೆರವು ಮಾಡಿಸಿ ಕ್ಲೀನ್ ಮಾಡಿ ಪ್ರಪೋಸಲ್ ಕೊಟ್ಟರೆ ಅಮೌಂಟ್ ಕೊಡ್ತಾರೆ, ಈ ವ್ಯವಸ್ಥೆ ಸ್ಟಾರ್ಟ್ ಮಾಡ್ತೇವೆ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಗ್ರೂಪ್ ರೇಷನ್ ಕಟ್ಟಲಿಕ್ಕೆ. ಸರ್ಕಾರ ಅಂತ ಗಲಾಟೆ ಮಾಡ್ತಿದ್ದೀವಿ, ಫೈಟ್ ಮಾಡ್ತಿದ್ದೀವಿ, ಇವತ್ತೇನು ಕ್ಯಾಬಿನೆಟ್ ಏನು ರಿಜಿಸ್ಟರ್ ಆಗುತ್ತೆ ಗೊತ್ತಿಲ್ಲ, ಕ್ಯಾಬಿನೆಟಲ್ಲಿ ನೋಡ್ಬೇಕು ಅದರಂತ ಅಂತ ಪಕ್ಕ ನಾವು ಮಾಡ್ಕೊಡ್ತೀವಿ. ಇವತ್ತು ಡಿಸೈಡ್ ಆಗುತ್ತೆ ಸ್ನೇಹಿತರೆ, ಇವತ್ತು ಒಂದು ಗಂಟೆ ಇಲ್ಲ 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 ಇವತ್ತು ಡಿಸೈಡ್ ಆಗುತ್ತೆ. ಇವತ್ತು ಸ್ಥಳೀಯ ಎಲೆಕ್ಷನ್ಸ್ ಎಷ್ಟು ಬ್ಯಾಲೆನ್ಸ್ ಅಂತಂದ್ರೆ ಅಷ್ಟು ಇಷ್ಟಿಲ್ಲ. ಇವರು ಲಾಯರ್ನ ಇಟ್ಟು ಇವತ್ತು ಮಾಡಿ ಕ್ಲೋಸ್ ಮಾಡಿ ಇವತ್ತು ನಿರ್ಧಾರ ತಗೊಂತೀವಿ ಸರ್ಕಾರ ಅಂತ ತಿಮ್ಮ ತಗೊಂತವ್ರೆ. ಕ್ಯಾಬಿನೆಟ್ ಅಲ್ಲಿ ಪಾಯಿಂಟ್ ಅದೇ ಪಾಯಿಂಟ್ ಇದೆ, ಇವತ್ತು ಕ್ಯಾಬಿನೆಟ್ ಪಾಯಿಂಟ್ ಅದೇ ಇವತ್ತು ಏನಡಿ ಇದ್ರದ್ದು ಟಿ ಪಿ ಜೆ ಪಿ ಮಾಡ್ಲೇಬೇಕು ಸರ್, ಒಬ್ಬನ ಕೈಲಿ ಆಗ್ತಾ ಇಲ್ಲ, ಟೀಮ್ ಇಲ್ಲದೆ ವಿಥೌಟ್ ಟೀಮ್ ಎಮ್ ಎಲ್ ಎ ಕೈಲಿ ಆಗ್ತಾ ಇಲ್ಲ, ಎಲ್ಲ ಕಡೆ ನಾವೇ ಹೇಳ್ಬೇಕು ಆಗ್ತದೆ. ಅಟ್ ಲೀಸ್ಟ್ ಅವ್ರ ಫಂಡ್ ಇವ್ರ ಫಂಡ್ ಜಾಯಿನ್ ಆದ್ರೆ ಜನಕ್ಕೆ ಹೆಲ್ಪ್ ಮಾಡ್ಬೋದು. ಇಲ್ಲ ಈ ಸರಿ ಅದಕ್ಕೆ ಆದ್ಯತೆ ಕೊಟ್ಟಿಲ್ಲ. ಇಲ್ಲ ಖಂಡಿತ ಟಿ ಬಿ ಜೆಪಿ ಗೊತ್ತಾಗಿರೋದು ಮೋಸ್ಟ್, ಅದ್ರ ಬಗ್ಗೆ ನಾನು ಮಾತಾಡಕ್ ಆಗಲ್ಲ ನೇರವಾಗಿ ಅನ್ಕೊಂತೀನಿ. ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಟಿ ಪಿ ಜೆಪಿ ಎಮ್ ಎಲ್ ಎ ಟೀಮ್ ಇದ್ರೆ ಖಂಡಿತವಾಗ್ಲೂ ಜೊತೆಗಿದ್ರೆ ಒಂದು ಉತ್ತಮ ಆಡಳಿತ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ, ಇಟ್ಸ್ ಮೈ ಒಪಿನಿಯನ್. ಸೊ ಅದರಿಂದ ಆಗ್ಬೋದಾ? ಥ್ಯಾಂಕ್ ಯು, ಒಳಗಡೆ ಮೀಟ್ ಮಾಡಿ.